ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಕರ್ತವ್ಯ ಪಾಲನೆಯಲ್ಲಿ ಪ್ರಾಣ ಸಮರ್ಪಿಸಿದ ಹುತಾತ್ಮ ಪೊಲೀಸರ ಸ್ಮರಣೆಗಾಗಿ ಪೊಲೀಸ್ ಹುತಾತ್ಮರ ದಿನವನ್ನು ಕಲಬುರಗಿ ಡಿಎಆರ್ ಮೈದಾನದಲ್ಲಿನ ಪೊಲೀಸ್ ಹುತಾತ್ಮ ಸ್ಮಾರಕದ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಈಶಾನ್ಯ ವಲಯದ ಐಜಿಪಿ ಮನೀಶ್ ಖರ್ಬಿಕರ್, ಎಸ್ಪಿ ಎನ್ ಶಶಿಕುಮಾರ್, ಕಲಬುರಗಿ ಜಿಲ್ಲಾ ಅಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಅರಣ್ಯ ಅಧಿಕಾರಿ ಶಿವಶಂಕರ್ ಎಸ್, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ರಾಜಾಪಿ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತ ಪೆದ್ದಪ್ಪಯ್ಯ ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳು ಪೊಲೀಸ್ ಹುತಾತ್ಮ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡುತ್ತಾ ಸಮಾಜದ ಭದ್ರತೆಗಾಗಿ, ಜನರ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಅನೇಕ ಪೊಲೀಸ್ ಹುತಾತ್ಮರಿಗೆ ಕಲಬುರಗಿಯ ಡಿಎಆರ್ ಮೈದಾನದಲ್ಲಿನ ಪೊಲೀಸ್ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಅವರಿಗೆ ನಮನ ಸಲ್ಲಿಸಲಾಯಿತು. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಹುತಾತ್ಮರ ಗೌರವಾರ್ಥ ಕವಾಯತು ತಂಡದಿಂದ 3 ಸುತ್ತು ಗುಂಡು ಹಾರಿಸಿ ವಂದನೆ ಸಲ್ಲಿಸಲಾಯಿತು. Thank you.
ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎನ್ ಶಶಿಕುಮಾರ್ ಅವರು ಮಾತನಾಡಿದರು. ಪೊಲೀಸ್ ಇಲಾಖೆಯ ಪರವಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ನಿರೂಪಕರು ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ, ಇದೊಂದು ಬಹಳ ನೋವಿನ ದಿನ, ಒಂದು ದುರ್ದೈವದ ದಿನ, ಹಾಗೆ ಪೊಲೀಸ್ ಇಲಾಖೆಗೆ ಒಂದು ಹೆಮ್ಮೆಯ ದಿನ ಅನ್ನುವಂಥದ್ದು. ಈಗ ನಾವೆಲ್ಲ ನೋಡಿರ್ತೀವಿ, ಕೆಲವಷ್ಟೇ ಜನ ಬೆರಳೆಣಿಕೆ ಎಷ್ಟು ಜನ ಎಷ್ಟೋ ಸಂದರ್ಭಗಳಲ್ಲಿ ಸಹಸ್ರಾರು ಜನಗಳ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಒಂದು ಘಟನೆ ಹಲವಾರು ದಶಕಗಳ ಹಿಂದೆ ನಮ್ಮ ಇಂಡೋ ಚೈನಾ ಬಾರ್ಡ್ರಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿಗಳು ತಮ್ಮ ಪ್ರಾಣವನ್ನೇ ಪಣವನ್ನಾಗಿಟ್ಟು ಶತ್ರು ಸೇನೆಯ ಜೊತೆಗೆ ಹೋರಾಟ ಮಾಡಿ ಹುತಾತ್ಮರಾದಂಥ ದಿನ ಇದಾಗಿದೆ. ಅವರ ಒಂದು ಸೇವೆಗೆ, ಅವರು ಹುತಾತ್ಮರಾಗಿರುವ ಒಂದು ನೆನಪಿಗೆ ಈ ಒಂದು ಸ್ಮರಣ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಪೊಲೀಸ್ ಇಲಾಖೆಯಿಂದ ಹಾಗೂ ಅರೆಸೇನಾ ಪಡೆ ಯಾವಿದ್ದಾವೆ ಎಲ್ಲ ಇಲಾಖೆಗಳಿಂದನೂ ಮಾಡ್ತೀವಿ. ರಾವದಾಸ್ ಸಿಂಗ್, ವಿಪಿನ್ ಕುಮಾರ್, ಶತ್ರುಘ್ನ ಕುಮಾರ್ ತ್ರಿಪಾಠಿ, ಶಿವಕುಮಾರ್ ಮಿಶ್ರಾ, ಉತ್ತರ ಕನ್ನಡದಿಂದ ರಮೇಶ್ ಲಾಲ್ ಮತ್ತು ಸೌರಭ್ ಕುಮಾರ್, ವೆಸ್ಟ್ ಬೆಂಗಾಲ್ನಿಂದ ಅಮಿತ್ವ ಮಲ್ಲಿಕ್, ಅರೂಪ್ ಕುಮಾರ್, ರಾಮದಾಸ್, ಮೊಹಮ್ಮದ್ ಮಸೂದ್, ಅನುಪಮ್ ಮಹೇಶ್, ಚಂದ್ರ ಧನಪತಿ, ಸುಖೇಂದು ಹರಿಪಾದ, ಸಂಜಯ್ ಮಾನಿಕ್, ಚಂದ್ರ ಜೋದೇವ್ ಮಂಡಲ್, ರಾಮನಾಥ್ ಮಹತ, ಅಸೀಂ ಪರಮಾಲಿಕ್, ಮೀರ್ ದಲೀಂ, ನಿರಂಜನ್ ವಿಶ್ವಾಸ್, ಸೋಮನ್ ಆಚಾರ್ಯ, ಬಪ್ಪ ಮಂಡಲ್, ಅಸ್ಸಾಂ ರೈಫಲ್ಸ್ ಅದರಲ್ಲಿ ಫತೇ ಸಿಂಗ್, ಇಂದರ್, ಸೋಹನ್, ಜಯಪ್ರಕಾಶ್, ರವೀಂದ್ರ, ಅಲೋಮ್ ಹುಸೇನ್, ಸಚಿನ್ ಕುಮಾರ್, ನಿಂಗ್ಥೋ ಜಿಯೋಮ್, ಜಿತೇಂದರ್, ಗಜೇಂದರ್, ದಿಲೀಪ್ ಕುಮಾರ್, ರಜನೀಶ್, ಕನ್ವರ್ಜೀತ್, ಬಜ್ಜು ಕಿಶೋರ್, ಕಮಲ್ಜೀತ್, ಸುರೇಶ್, ಸತ್ಯನಾರಾಯಣ್ ಯಾದವ್, ರಾಮ್ ನಿವಾಸ್, ಚಮನ್ಲಾಲ್, ಮಾನ್ ಸಿಂಗ್, ಸುನಿಲ್ ಕುಮಾರ್, ಚಂದರ್ ಭಾನ್. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ಕಲಬುರಗಿ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಸರ್ಕಾರ ಕೂಡ ಇವರ ಇದನ್ನು ನೆನಪಿಸಿದ ವಿವಿಧ ಫೆಸಿಲಿಟೀಸ್, ಒಂದು 20 ವರ್ಷ ಹಿಂದೆ ನಾವು ನೋಡಿದ್ರೆ ದಟ್ ವಾಸ್ ಡಿಫರೆಂಟ್ ಟೈಮ್, ಬಟ್ ಈಗ ನಾವು ನೋಡ್ತಾ ಇದ್ರೆ ಬೇರೆ ಬೇರೆ ಫೆಸಿಲಿಟೀಸ್. ಈಗಾಗಲೇ ನಾನು ಎಸ್ ಪಿ ಅವ್ರು ಕೂಡ ಮಾತಾಡ್ತಾ ಅವರು ಒಂದು ವಿಷಯ ನನಗೆ ಹೇಳಿದ್ರೆ, ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಆಲ್ಮೋಸ್ಟ್ ಎಲ್ಲ ಪೊಲೀಸ್ ಅಧಿಕಾರಿಗಳು, ಪಿ ಎಸ್ ಐ ಆಗಲಿ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಾಗಲಿ ರೆಕ್ರೂಟ್ಮೆಂಟ್ ಆಗಿದೆ, ವ್ಯಾಕೆನ್ಸಿ ಎಂದು ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಇಲ್ಲ. ಒಳ್ಳೆಯ ವಿಷಯ, ಯಾಕಂದರೆ ಹಿಂದೆ ಒಂದು 15-20 ಇಯರ್ಸ್ ಬ್ಯಾಕ್ ಆಲ್ಮೋಸ್ಟ್ 2-3 ಡೇಸ್ ಕೂಡ ನನಗೆ ತಿಳಿದಾಗ, ಐ ಹ್ಯಾವ್ ಸಮ್ ಎಕ್ಸ್ಪೀರಿಯನ್ಸ್ ವಿತ್ ಮೈ ಫ್ರೆಂಡ್ಸ್, ಅವ್ರ ಫ್ಯಾಮಿಲೀಸ್ ಕೂಡ ಕಂಟಿನ್ಯೂಸ್ಲಿ ವರ್ಕ್ ಲೋಡ್ ಇರ್ತದೆ, ಅದು ಸೈಕಾಲಜಿಕಲಿ ಅವರು ಅಫೆಕ್ಟ್ ಆಗ್ತಾರೆ ಮತ್ತು ಅವ್ರ ಫ್ಯಾಮಿಲಿ ಕೂಡ ಅಫೆಕ್ಟ್ ಆಗುವ ಒಂದು ಪರಿಸ್ಥಿತಿ ಇತ್ತು. ಬಟ್ ಇವತ್ತು ಅಂಥ ಪರಿಸ್ಥಿತಿ ಈ ಭಾಗದಲ್ಲಿ ಇಲ್ಲ ಅಂದರೆ ಅದು ತುಂಬ ಒಳ್ಳೆಯ ವಿಷಯ. ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಮಸ್ಯೆಗಳಿಗೆ ಇನ್ನು ಮುಂದಿನದರಲ್ಲಿ ಕೂಡ ಜಾಸ್ತಿ ಪರಿಹಾರ ಸಿಗಬೇಕು, ಸಿಗ್ತದೆ ಎಂದು ಹೇಳ್ತಾ ಈ ದಿನಾಚರಣೆಯಲ್ಲಿ ಮತ್ತೆ ಪ್ರಾಣ ತ್ಯಾಗ ಮಾಡಿರುವ ಎಲ್ಲ ಹುತಾತ್ಮರನ್ನು ನೆನಪಿಸುತ್ತಾ ನಮಸ್ಕರಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ.
ಸಮಾಜದ ಸ್ವಾಸ್ಥ್ಯಕ್ಕಾಗಿ ತಮ್ಮ ಜೀವ ನೀಡಿದ ಎಲ್ಲ ಹುತಾತ್ಮರ ಗೌರವಾರ್ಥ ಮೌನಾಚರಣೆಯನ್ನು ಮಾಡಿ ಪೊಲೀಸ್ ಬ್ಯಾಂಡಿನಿಂದ ಶೋಕಗೀತೆ ನುಡಿಸಲಾಯಿತು.